ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರ ಕರವೇ ಸ್ವಾಭಿಮಾನಿ ಬಣದಿಂದ ಪಂಜಿನ ಮೆರವಣಿಗೆ. ಸೂರ್ಯನಗರ ವೃತ್ತದಿಂದ ಹಿಡಿದು ಚಂದಾಪುರದ ವೃತ್ತದವರೆಗೆ ಮಂಜಿನ ಮೆರವಣಿಗೆ. ನೀರು ಹರಿಸ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ದಿನೇ ದಿನೇ ಕಾವೇರಿ ನೀರು ಬಿಡುಗಡೆಗೆ ಕಿಚ್ಚು, ರಾಜ್ಯ ಸರ್ಕಾರಕ್ಕೆ ನೀರು ಬಿಡದಂತೆ ಆಗ್ರಹ. ಈಗಾಗಲೇ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ತಮಿಳುನಾಡಿಗೆ ಕೇಳದೇ ಬಕೆಟ್ ಹಿಡಿಯುವ ಕೆಲಸ ಮಾಡ್ತಾ ಇದೆ. ನಮ್ಮ ಜನಕ್ಕೆ ಕುಡಿಯೋಕೆ ನೀರಿಲ್ಲ, ರೈತರು ನೀರಿಲ್ಲದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. 4 ದಿನ ಆದರೂ ಜನಕ್ಕೆ ನೀರು ಬರ್ತಾ ಇಲ್ಲ. ತಮಿಳುನಾಡು ಸರ್ಕಾರವನ್ನು ಮೆಚ್ಚೋ ಕೆಲಸ ಸರ್ಕಾರ ಮಾಡ್ತಾ ಇದೆ. ವೋಟ್ ಹಾಕಿದ್ದು ನಾವು, ನೀರು ಬಿಟ್ಟಿದ್ದು ಅವರಿಗೆ. ತಮಿಳಿಗರಿಗೆ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ? ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ. ಚಂದಾಪುರದಲ್ಲಿ ಕರವೇ ಸ್ವಾಭಿಮಾನ ಬಣ ಸುನಿಲ್ ಸುಬ್ರಹ್ಮಣ್ಯ ಹೇಳಿಕೆ. ರೈತರಿಗೆ ಎಷ್ಟು ಬೇಕಾಗಿದೆ, ಬೆಂಗಳೂರಿನವರಿಗೆ ಕುಡಿಲಿಕ್ಕೆ ಎಷ್ಟು ಬೇಕಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ಅಂದಮೇಲೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಇವತ್ತು ಆ ಭಾಗದ ಕಾವೇರಿ ತೀರದ ಭಾಗದ ಜನರ ರೈತರ ಬದುಕನ್ನು ಹಾಳು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ರೈತರ ಹೆಸರಿನಲ್ಲಿ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸ್ತೀರಿ, ಆದರೆ ಇವತ್ತು ರೈತರ ಬದುಕನ್ನು ಅಧೋಗತಿಗೆ ತಗೊಂಡೋಗಿ ಇವತ್ತು ರಾಜ್ಯ ಸರ್ಕಾರ ಒಬ್ರಿಗೊಬ್ರು ಧಮಕಿಗಳಾಕುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇವತ್ತು ಕಾವೇರಿ ಹೆಸರಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತು ಯಾರು ಕೇಳಿದ್ರು ತಮಿಳ್ನಾಡಿಗೆ ನೀರು ಕೊಡಿ ಅಂತ ಹೇಳಿ? ಇಲ್ಲಿಯ ವಾಸ್ತವ ಪರಿಸ್ಥಿತಿಯನ್ನು ಕಾವೇರಿ ಪ್ರಾಧಿಕಾರಕ್ಕೆ ನ್ಯಾಯಾಲಯಕ್ಕೆ ನಿಮಗೆ ತಿಳಿಹೇಳಲಿಕ್ಕಾಗಲಿಲ್ಲ ಅಂದಮೇಲೆ ಪದೇ ಪದೇ ರಾಜ್ಯ ಸರ್ಕಾರ ಯಾವುದೇ ಸರಿಯಾದ ಮಾಹಿತಿಯನ್ನು ನ್ಯಾಯಾಲಯಗಳಲ್ಲಿ ಮಂಡಿಸುವುದರಲ್ಲಿ ವಿಫಲ ಆಗ್ತಾ ಬಂದಿದೆ. ಈಗಲೂ ಕೂಡ ಇದೇ ಸರ್ಕಾರ ಅದನ್ನೇ ಪಾಲನೆ ಮಾಡ್ತಾ ಬಂದಿರತಕ್ಕಂಥದ್ದು ದುರ್ದೈವ. ಈ ನಾಡಿನ ರೈತರ ಮೇಲೆ ನೀವು ಸವಾರಿ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಭಾಗದ ಈ ರಾಜ್ಯದ ಕಾವೇರಿ ತೀರದ ಎಲ್ಲ ರೈತರಿಗೆ ಮತ್ತು ಕುಡಿಯೋ ನೀರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಈ ನಾಡಿನ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ನಿಮಗೆ ನಾಚಿಕೆ ಹಾಕಬೇಕು. ನೀವು ಮಂತ್ರಿಮಂಡಲವನ್ನು ವಿಸರ್ಜನೆ ಮಾಡಿ ನೀವು ಮನೆಗೆ ಹೋಗುವಂಥ ಒಂದು ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೇಡ ಮಾಡ್ತದೆ. ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು ನೀವೆಲ್ಲವನ್ನೂ ಕಳ್ಕೊಂಡಿದ್ದೀರಿ. ನೀವು ಬರೀ ಅಧಿಕಾರಕ್ಕೋಸ್ಕರ ಚೇರ್ಗೋಸ್ಕರ ಇವತ್ತು ಕೂತಿದ್ದೀರಿ ಅಂತಕ್ಕಂಥದ್ದನ್ನ ನಾ ಇವತ್ತು ಬಹಳ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮೈಸೂರು ಪ್ರಾಂತ್ಯದವರಾಗಿ ಇವತ್ತು ಕಾವೇರಿ ಹೋರಾಟ ಸಾಕಷ್ಟು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಚ್ಚೆತ್ಕೊಂಡಿದೆ. ಇವತ್ತು ತಮಿಳುನಾಡಿಗೆ ಇರ್ತಕ್ಕಂಥ 5 TMC ನೀರನ್ನು ತಡೆಹಿಡಿಯುವಂಥ ನಿಟ್ಟಿನಲ್ಲಿ ವಿಫಲ ಆಗಿದ್ದೀರಿ. ದಯಮಾಡಿ ತಕ್ಷಣ ತಮಿಳುನಾಡಿಗೆ ಹೋಗ್ತಕ್ಕಂಥ ಕಾವೇರಿ ನೀರನ್ನು ತಡೆಹಿಡಿಬೇಕು. ಇರ್ತಕ್ಕಂಥ ನೀರನ್ನು ಸ್ಟೋರೇಜನ್ನು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ಒತ್ತಾಯವನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ಪಂಜಿನ ಮೆರವಣಿಗೆ ಆಗಿದೆ ಗಡಿಭಾಗದಲ್ಲಿ. ಮುಂದಿನ ದಿನದಲ್ಲೇ ಇದು ನಾಡಿನಲ್ಲಿ ದೊಡ್ಡ ಮಟ್ಟದ ಬೆಂಕಿ ಕಿಚ್ಚು ಎದುರಿಸ್ಕೊಳ್ಳುವಂಥ ನಿಟ್ಟಲ್ಲಿ ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ
ತಮಿಳ್ನಾಡಿಗೆ ನಮ್ಮ ಕರ್ನಾಟಕ ಸರ್ಕಾರ ನೀರು ಹರಿಸ್ತಾ ಇದೆ. ಯಾವುದೇ ಒಂದು ಅವರು ಕೇಳ್ದೇ ಇವರೇ ಒಂದು ದಾನವಾಗಿ ಹರಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಮಗೆ ಇಲ್ಲ, ನಮ್ಮ ಕರ್ನಾಟಕ ಜನತೆಗೆ ಇಲ್ಲ, ಮಂಡ್ಯ ರೈತರಿಗೆ ಇಲ್ಲ. ಅಲ್ಲಿ ಇವ್ರು ಕೇಳ್ದಿರೇ ಅವ್ರಂಗೆ ಅವರೇ ಹರಿಸ್ತಾ ಇದ್ದಾರೆ ಧಾರಾಳವಾಗಿ. ಇದನ್ನು ಆದಷ್ಟು ಈಗಲೇ ತಡೆ ಹಿಡಿಬೇಕು, ಹರಿಸೋದು ನೀರನ್ನ ಹರಿಸೋದು ತಡೆ ಹಿಡಿಬೇಕು. ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವಾಗಲೇ ಆಗಿ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಯಾವಾಗಲೂ ಮುಂದಾಳತ್ವದಲ್ಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇವತ್ತೇನು ತಾತ್ಕಾಲಿಕವಾಗಿ ಪಶ್ಚಿಮ ಬಂಗಾಳ ಆಗಿದೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸ್ತೀವಿ. ಗಡಿ ಭಾಗದಲ್ಲಿ ನಮ್ಮ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಉಗ್ರ ಹೋರಾಟಗಳನ್ನು ನಾವು ನಡೆಸೋದಕ್ಕೆ ಬಯಸ್ತೇವೆ. ಕೇಳದೇ ಇದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀರನ್ನ ಕೊಡಬೇಕಾಗಿದೆ. ಈ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಕ್ಷಣೆಗೆ ಸ್ವಾಭಿಮಾನಿ ಬಣ ಯಾವತ್ತೂ ಕೂಡ ಕಾವೇರಿನ ಕೊನೆವರೆಗೂ ಕೂಡ ನಮ್ಮ ಕನ್ನಡಿಗರಿಗೆ ಉಪಯೋಗ ಆಗಲಿ, ಮುಂದೆ ಹೋಗಲಿ ಎಂಬ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹೋರಾಟ ಮಾಡ್ತದೆ. ಯಾವತ್ತಿದ್ರೂ ಕಾವೇರಿ ನಮ್ಮದು ಅನ್ನೋದನ್ನ ಹೇಳೋ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ. ಮುಂದಿನ ದಿನದಲ್ಲಿ ಎಚ್ಚೆತ್ತಿಕೊಂಡಿದೆ ಆದಲ್ಲಿ ಇಲ್ಲ ಅನ್ನೋದಲ್ಲಿ ಇಡೀ ರಾಜ್ಯದಲ್ಲಿ ಕಿಚ್ಚುವ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೇಕಲ್.